ರಾಜ್ಯ ಸರ್ಕಾರ ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಘೋಷಣೆ ಮಾಡಿದೆ. ಆದರೆ ಪರೀಕ್ಷಾ ಪೂರ್ವ ತಯಾರಿಯಲ್ಲಿ ಇದ್ದ ವಿದ್ಯಾರ್ಥಿನಿಯೊಬ್ಬಳ ಮನೆ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಧರಾಶಾಯಿಯಾಗಿದೆ. ಕುಸಿತ ಕಂಡಿರುವ ಮನೆಯ ದುಸ್ಥಿತಿಗೆ ಈಕೆ ಸಾರ್ವಜನಿಕರ ನೆರವಿನ ನಿರೀಕ್ಷೆಯಲ್ಲಿದ್ದಾಳೆ. ಸದ್ಯ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಒಂದಷ್ಟರ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿದ್ದು ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷೆಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವ ತಯಾರಿಯಲ್ಲಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ 10ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳ ಮನೆ ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಕುಸಿತವಾಗಿದೆ. ಸರಿಯಾಗಿ ಕುಳಿತು ಓದಲು ಈಕೆಗೆ ಮನೆಯೂ ಇಲ್ಲವಾಗಿದೆ. ಮುಂದೇನು ಅನ್ನುವ ಚಿಂತೆಯಲ್ಲಿ ಇದ್ದಾಳೆ ಬಾಲಕಿ. ನಮ್ದು ಮನೆ ಬಿದ್ದೋಗಿದೆ ಮಲೆಗೆ. ಆಮೇಲೆ ನಮಗೆ ಅಂದರೆ ನಮ್ಮ ಅಪ್ಪ ಕೆಲಸಕ್ಕೆ ಹೋಗಿ ನಮ್ಮ ಕೆಲಸಕ್ಕೆ ಈಗ ಹೋಗುದಿಲ್ಲ. ಅಂದರೆ ಅವರಿಗೆ 80 ವರ್ಷ ಆಯಿತು. ಅಂದರೆ ಹುಷಾರು ಕೂಡ ಇಲ್ಲ ನಮ್ಮ ಅಪ್ಪನಿಗೆ. ನಮ್ಮ ಬೀಡಿ ಕಟ್ಟಿ ನಮ್ಮನ್ನು ಓದಿಸ್ತಿದ್ದಾರೆ. ಅವರಿಂದನೇ ನಮ್ಮ ಕುಟುಂಬ ಈಗ ನಡೀತಿರೋದು, ನಮ್ಮ ಅಮ್ಮನಿಂದ. ಆದರೆ ನಾನು ಇಲ್ಲಿ ಇಲ್ಲ, ನಾನು ನಮ್ಮ ಮಾವನ ಮನೆಯಲ್ಲಿ ಕಲಿಯುವುದು, ಬಂಟ್ವಾಳ. ನಾನು ಅಂದರೆ ಇಲ್ಲಿ ನನ್ನ ಮೂವರು ಇರೋದು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತಮ್ಮ ಮೂವರು ಇರೋದು. ಹಾಗಾಗಿ ನನಗೆ ಇಲ್ಲಿ ಇವರನ್ನು ಬಿಟ್ಟೋಗ್ಲಿಕ್ಕೆ ಕೂಡ ತುಂಬ ಬೇಜಾರಾಗ್ತಿದೆ. ಈ ಪರಿಸ್ಥಿತಿಯಲ್ಲಿ ಇವರನ್ನು ಹೇಗೆ ಬಿಟ್ಟೋಗೋದು ಅಂತ ಕೂಡ ನನಗೆ ಗೊತ್ತಾಗ್ತಿಲ್ಲ. ನಾನೀಗ 10ನೇ ಕ್ಲಾಸ್. ಇವಾಗ ನಾನು ಇಲ್ಲಿ ಕಲೀಲಿಕ್ಕೆ ಅಂತ ಇದ್ದೆ, ಕಲಿತಿದ್ದೀನಿ. ಆದರೆ ಇವಾಗ ಮನೆ ಬಿದ್ದು ಈ ಮನೆಯಲ್ಲಿ ಹೇಗೆ ಕಲಿಯೋದು ಅಂತ ಗೊತ್ತಾಗ್ತಿಲ್ಲ. ಕರೆಂಟ್ ಕೂಡ ಇಲ್ಲ. ಮತ್ತು ನಾನಿವಾಗ ನನ್ನ ಅನುಪಸ್ಥಿತಿಯಲ್ಲಿ ನಾನೀಗ ಮಾವನ ಮನೆಯಲ್ಲಿ ಕಲೀಲಿಕ್ಕೆ ಹೋಗ್ತಿದ್ದೀನಿ. ಅಂದರೆ ಇಲ್ಲಿ ಕಲೀಲಿಕ್ಕಾಗಲ್ಲ, ಮನೆ ಎಲ್ಲ ಸರಿಯಿಲ್ಲ. ಹಾಗಾಗಿ ನನ್ನ ಮಾವನ ಮನೆಯಲ್ಲಿ ಕಲಿತಿದ್ದೀನಿ. ಎಕ್ಸಾಮು 19ಕ್ಕೆ ಅಂತ ಆಗಿದೆ. ಆದರೆ ನನಗೀಗ ನಾನು ಏನು ಪ್ರಿಪೇರ್ ಆಗಲಿಲ್ಲ ಎಕ್ಸಾಮ್ಗೆ. ಅಂದರೆ ಈ ಪರಿಸ್ಥಿತಿಯಲ್ಲಿ ನನಗೆ ಪ್ರಿಪೇರ್ ಕೂಡ ಆಗಲಿಕ್ಕೆ ಆಗಲಿಲ್ಲ ಎಕ್ಸಾಮ್ಗೆ. ಕೊರೋನಾ ಮಹಾಮಾರಿಯ ನಡುವೆ ಜುಲೈ 19ರಿಂದ 22ರ ತನಕ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯಲಿದೆ ಎಂದು ಸರ್ಕಾರ ಮಾಧ್ಯಮಗಳ ಮೂಲಕ ಘೋಷಣೆ ಮಾಡಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬುರ್ಗ ಎಂಬಲಿನ ದೀಕ್ಷಾ ಎಂಬಾಕೆಯ ಮನೆ ಮಳೆಗೆ ಒಂದು ಭಾಗ ಕುಸಿತವಾಗಿದೆ. ಪ್ಲಾಸ್ಟಿಕ್ ಹೊದಿಕೆಯಲ್ಲಿರುವ ಈ ಮನೆಯ ಮೇಲ್ಛಾವಣಿಯು ಇಂದು ನಾಳೆಯೂ ಕುಸಿಯುವ ಭೀತಿಯಲ್ಲಿದ್ದು ದುರಸ್ತಿ ಮಾಡಲು ಹಣವಿಲ್ಲದ ಸ್ಥಿತಿಯಲ್ಲಿ ದೀಕ್ಷಾ ಕುಟುಂಬಕ್ಕೆ. ನಿನ್ನ ನಮ್ಮ ಗ್ರಾಮದಲ್ಲಿ ಮನೆ ಬಿದ್ದಿದೆ. ಕುಂಬುರ್ಗ ಗೋಪಾಲ್ ಶೆಟ್ಟಿ ಅವರ ಮನೆ ಬಿದ್ದಿದೆ. ಮನೆ ಬಿದ್ದು ಅವರಿಗೀಗ ಇಲ್ಲಿ ನಿಲ್ಲುವಂಥ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಾವು ಇದನ್ನೆಲ್ಲ ನಾವು ಪಂಚಾಯತ್ನ ಗಮನಿಸಿ ಇವರನ್ನು ನಮ್ಮ ಪಂಚಾಯತ್ ಹಾಲ್ನಲ್ಲಿ ಮೇಲೆ ಇರಿಸಿಕೊಂಡಿದ್ದೇವೆ. ಈಗ ಅವರಿಗೆ ನಾವು ಪಂಚಾಯತಿಂದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗ ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿದ್ದೇವೆ. ಈಗ ಎಲ್ಲರೂ ಕೂಡ ಬಂದು ನಮ್ಮ ಇವರ ಮನೆಗೆ ಸ್ಪಂದಿಸ್ತಾ ಇದ್ದಾರೆ. ಇವರ ಕಷ್ಟಕ್ಕೆ ಇವರೊಂದು ಮನೆ ಅತಿ ವೇಗವಾಗಿ ಆಗಲಿ ಅಂತ ನನ್ನ ಹಾರೈಕೆ. ಹಾಗೆಯೇ ಇವರು ಎಸ್ ಎಸ್ ಎಲ್ ಸಿಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ, ಅವಳಿಗೂ ಕೂಡ ಕಷ್ಟ. ಯಾಕಂತೇಳಿದರೆ ಈಗ ಮನೆ ಬಿದ್ದಾದಮೇಲೆ ಓದುವ ಇದಿಲ್ಲ. ಯಾಕಂತೇಳಿದರೆ ಮನೆ ಬಿದ್ದಿದೆ, ಹೇಗೆ ಓದಲಿ, ವಿದ್ಯಾಭ್ಯಾಸ ಹೇಗೆ ಮಾಡಲಿ, ಮನೆಯೇ ಸರಿಯಿಲ್ಲ ಅಂತ ಒಂದು ಇದರಲ್ಲಿ ಕೂಡ ಕೊರಗಲ್ಲಿದ್ದಾಳೆ. ಆ ಕೊರಗನ್ನು ಎಲ್ಲರೂ ಸೇರಿ ನೀಗಿಸಬೇಕು ಅಂತ ನನ್ನ ಹಾರೈಕೆ. ದೀಕ್ಷಾ ತಂದೆ ದುಡಿಯುವ ಶಕ್ತಿಯನ್ನು ಕಳೆದುಕೊಂಡಿದ್ದು ತಾಯಿ ಮನೆಯಲ್ಲಿ ಬೀಡಿ ಕಟ್ಟಿ ಮನೆ ಮಂದಿಯನ್ನು ಸಾಕ್ತಾ ಇದ್ದಾರೆ. ದೀಕ್ಷಳಿಗೆ 8ನೇ ತರಗತಿಯಲ್ಲಿ ಕಲಿತಾ ಇರುವ ಸಹೋದರನು ಇದ್ದು ಆತನ ವಿದ್ಯಾಭ್ಯಾಸದ ಹೊಣೆಯು ಬಡ ತಾಯಿಯ ಮೇಲಿದೆ. ಕೊರೋನಾ ಸಂಕಷ್ಟದ ನಡುವೆ ಪ್ರಾಕೃತಿಕ ವಿಕೋಪವು ದೀಕ್ಷಳ ಕುಟುಂಬಕ್ಕೆ ಭಾರಿ ಹೊಡೆತವನ್ನು ನೀಡಿದ್ದು ಈ ಬಡ ಕುಟುಂಬಕ್ಕೆ ಸಹಾಯದ ಅಗತ್ಯವೂ ಇದೆ. ನೆರವಾಗುವ ದಾನಿಗಳು ಈ ಕೆಳಗಿನ ಖಾತೆಗೆ ತನ್ನ ಸಹಾಯವನ್ನ ಮಾಡಬಹುದು. ವಿಕಾಸ್ ಕುಮಾರ್, ಖಾತೆ ಸಂಖ್ಯೆ 8374100001273 IFC ಸಂಖ್ಯೆ BARBO ಬ್ಯಾಂಕ್ ಆಫ್ ಬರೋಡಾ ಪುತ್ತೂರು ಮೈ